स्वागत केंद्र सरकार तळवार समुदाय परिशिष्ट पंगडक्के सेरिसि आदेश के राज्य सरकार एसटी प्रमाण वितरणे माडदे विलंब धोरणेयन्नु खंडिसि राज्य सरकार विरुद्ध पत्र चळवळिगे अथणि तालूकिन तळवार समुदायदवरु मुंदागिद्दारे। अथणि तालूकिन सरिसुमारु 18,900 क्कू हेच्चु तळवार समुदाय जनसंख्ये होंदिरुव इदरल्लि 6,000 अधिक कुटुंबगळु होंदलागिदे। ಇದೇ ಸಂದರ್ಭದಲ್ಲಿ ಸುನಿತಾ ಇಟಿ ಮಾತನಾಡಿ ತಳವಾರ ಸಮುದಾಯದವರ ಬಹುದಿನಗಳ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಪರಿವಾರ ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಆದೇಶ ಹೊರಡಿಸಿದೆ। ರಾಜ್ಯ ಸರ್ಕಾರ ದ್ವಂದ್ವ ನಿಲುವಿಗೆ ರಾಜ್ಯದ ತಳವಾರ ಸಮುದಾಯಕ್ಕೆ ಹಿನ್ನಡೆ ಉಂಟಾಗಿದೆ। ಇದರಿಂದ ಕೇಂದ್ರ ಸರ್ಕಾರ ಹೊರಡಿಸಿರುವ ಗೆಜೆಟ್ಗೆ ರಾಜ್ಯ ಸರ್ಕಾರ ಕಿಂಚಿತ್ತು ಬೆಲೆ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು। ತಲಾ ಕುಟುಂಬಗಳ ಸದಸ್ಯರು ಪತ್ರ ಚಳುವಳಿಯಲ್ಲಿ ಭಾಗವಹಿಸಿ ಮೊದಲನೇ ಹಂತವಾಗಿ ಶಿರಹಟ್ಟಿ ಗ್ರಾಮದಿಂದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಂದ 2000 ಪತ್ರವನ್ನು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಳುಹಿಸಲಾಗುವುದು ಹಾಗೂ ನಮಗೆ ನ್ಯಾಯ ಸಿಗುವವರೆಗೂ ಪತ್ರ ಚಳುವಳಿ ಮುಂದುವರಿಯುತ್ತದೆ ಎಂದು ತಳವಾರ ಸಮುದಾಯದ ಮುಖಂಡರು ಹೇಳಿದರು। ಇನ್ನೋರ್ವ ತಳವಾರ ಸಮಾಜದ ಮುಖಂಡ ತಮ್ಮಣ್ಣ ಶಿವಪ್ಪ ಮೀಶಿ ಮಾತನಾಡಿ ಬಹುದಿನ ಕನಸು ಕೇಂದ್ರ ಸರ್ಕಾರ ಪರಿವಾರ ತಳವಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಆದೇಶ ಹೊರಡಿಸಿದರು। ರಾಜ್ಯ ಸರ್ಕಾರ ಎಸ್ಟಿ ಪ್ರಮಾಣ ಪತ್ರ ವಿತರಣೆ ಮಾಡುತ್ತಿಲ್ಲ, ಇದರಿಂದ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಾಗೂ ನೌಕರಿಗೆ ಮತ್ತು ಸರ್ಕಾರದ ಯೋಜನೆಗಳಿಂದ ವಂಚಿತರಾಗುತ್ತಿದ್ದಾರೆ। ರಾಜ್ಯ ಸರ್ಕಾರ ಈ ನಿಲುವು ಖಂಡಿಸಿ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ನಮ್ಮ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಅವರ ಗಮನಕ್ಕೆ ಬರುವಂತೆ ಅಥಣಿ ತಾಲೂಕಿನ ಪ್ರತಿ ಹಳ್ಳಿಗಳಿಂದ ಪತ್ರ ಚಳವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು। ನಮಸ್ಕಾರ ನಮಸ್ಕಾರ ಕೆಳಗೆ ಯಾರದಾರ ಸರ್, ನಾವು ತಳವಾರ, ನಮ್ಮನ್ನ ತಳವಾರ ಅಂತ ಹೇಳಿ ಗುರುತಿಸ್ತಾರೆ। ನಮ್ಮ ಅಪ್ಪಂದ್ರ ಕಾಲದಿಂದ, ನಮ್ಮ ತಾತರನ ಕಾಲದಿಂದ ನಾವು ತಳವಾರ ಅಂತ ಹೇಳಿನೇ ಬಂದಿದ್ದೀವಿ। ನಮ್ಮ ತಲೆಮಾರುಗಳೆಲ್ಲ ತಳವಾರ ಅಂತೀವಿ। ನಮ್ ಎಸ್ಟಿಯ ಒಂದು ಪ್ರವರ್ಗದ ನಮ್ ಶಿರಸ್ರಿ ಅಂದ್ರ ಯಾವುದೇ ರೀತಿಯಾಗಿದಂತ ಸರ್ಕಾರ 2020 ಮಾರ್ಚ್ 20ನೇ ತಾರೀಕು ರಾಷ್ಟ್ರಪತಿಯಿಂದ ಈ ಒಂದು ತಳವಾರ ಎಸ್ಟಿ ಇದಕ್ಕೆ ಸೇರ್ಬೇಕು ಅಂತ ಹೇಳಿ ರಾಷ್ಟ್ರಪತಿಯವರೇ ನಮ್ಗ ಅನುಮೋದನೆಯನ್ನ ಕೊಟ್ಟು ಗೆಜೆಟ್ ಮಂಡನೆ ಮಾಡಿದ್ದಾರೆ। ಬಟ್ ಯಾಕೆ ಕೇಂದ್ರ ಸರ್ಕಾರದಿಂದ ಬಂದದ್ದನ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋದೇ ನಮ್ಮ ಒಂದು ಹೋರಾಟ। ಯಾಕಂದ್ರೆ ಇಲ್ಲಿ ಎಷ್ಟೊಂದು ಎಲ್ಲ ಕೇಂದ್ರದಿಂದ ಪಾಸ್ ಆದ್ರೂ ಸಹಿತ ರಾಜ್ಯ ಸರ್ಕಾರಕ್ಕೇನು ಹಾಗಾದ್ರ ಬೆಲೆನ ಇಲ್ಲ, ಕೇಂದ್ರ ಸರ್ಕಾರದ ಮಾತಿಗೆ ರಾಜ್ಯ ಸರ್ಕಾರ ಬೆಲೆನ ಕೊಡಂಗಿಲ್ಲ, ಎಷ್ಟೊಂದು ಹೋರಾಟಗಳು ಮಾಡ್ತಾ ಇದಾರೆ। ಇವಾಗ ನೀವು ಈ ಒಂದು ಇಲ್ಲಿ ನಾವು ಕೇಳ್ಕೊಳ್ದೇನಂದ್ರೆ ಕೇಂದ್ರ ಸರ್ಕಾರದಿಂದ ಹಿಂದೂ ತಳವಾರ ಅನ್ನೋದನ್ನ ಎಷ್ಟಿಗೆ ಸೇರಿಸಂದ್ರು, ಯಾಕೆ ಸೇರಿಸ್ತಾ ಇಲ್ಲ? ಮಾರ್ಚ್ 20, 2020 ಇದೇನಾಗಿದೆ ತಳವಾರ ಎಷ್ಟಿಗೆ ಸೇರ್ಬೇಕು ಅಂತ ಹೇಳಿ ಆದೇಶ ಆಗಿದೆ। ಆದ್ರೆ ಮಾರ್ಚ್ 20 ಇವಾಗ ಎಷ್ಟು, ಇವತ್ತು ಸೆಪ್ಟೆಂಬರ್ 4, ಆದ್ರೂ ಸಹಿತ ಆಗ್ತಾ ಇಲ್ಲ। ಕೇಂದ್ರ ಸರ್ಕಾರ ಅವಾಗ ಹೇಳಿದ್ದನ್ನ ರಾಜ್ಯ ಸರ್ಕಾರ ಇನ್ನೂ ತನ್ನ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ಳದ ಇಷ್ಟೊಂದು ನಾವು ತಳವಾರ ಒಂದು ಎಸ್ಟಿಗೆ ಸೇರ್ಲಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ। ಹಾಗಾದ್ರೆ ನಾವೇನ್ ಕೇಳ್ಕೊತಾ ಇದೀವಿ ಅಂದ್ರೆ ಕೇಂದ್ರ ಸರ್ಕಾರ ಹೇಳಿದ್ದನ್ನ ರಾಜ್ಯ ಸರ್ಕಾರ ಯಾಕೆ ಮೂಲ ಗುಂಪು ಮಾಡ್ತಾ ಇದೆಯಾ? ಪ್ರಧಾನಮಂತ್ರಿ ಮೋದಿಜಿ ಅವರಿಗೆ ಈ ಮೂಲಕ ನಮ್ಮ ಒಂದು ತಳವಾರ ಇದ್ದು ಎಸ್ಟಿಗೆ ಸೇರ್ಬೇಕು ಅನ್ನೋದಕ್ಕೋಸ್ಕರ ನಮ್ಮ ಒಂದು ಮನವಿಯ ಪತ್ರವನ್ನ ನಾವು ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಕಳಿಸ್ತಾ ಇದೀವಿ। ಯಾಕಂದ್ರೆ ಗೊತ್ತಾಗ್ಬೇಕು ರಾಜ್ಯ ಸರ್ಕಾರಕ್ಕೆ
ತಾವ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ದನ್ನ ರಾಜ್ಯ ಸರ್ಕಾರ ಈ ರೀತಿ ಮೂಲೆಗುಂಪು ಮಾಡ್ತಾ ಇದೆ ಅಂತ ಹೇಳಿ ಸರ್ ನಾವು ರಾಜ್ಯ ಸರ್ಕಾರದ ನಿಲುವನ್ನ ಖಂಡಿಸಿ ಕೇಂದ್ರ ಸರ್ಕಾರಕ್ಕೆ ಲೆಟರ್ ಬರಿತಾ ಇದೀವಿ ಸರಿ ಮೇಡಂ ನಿಮ್ಮ ಹೆಸರು ನನ್ನ ಹೆಸರು ಸುನಿತಾ ಐಟಿ ಥ್ಯಾಂಕ್ ಯು ತಳವಾರ ಸಮಾಜನ ಎಸ್ಟಿ ಸೇರ್ಸಕ ನಾವು ಪತ್ರ ಮುಖಾಂತರ ಚಳವಳಿ ನಡೆಸಿದೀವಿ ಬಹುದಿನದ ನಮ್ಮದ ಕನಸಾಗಿದಂತ ನರೇಂದ್ರ ಮೋದಿ ಅವರು ಈಗ ಕೆಲವು ದಿನದ ಹಿಂದೆ ಇದನ್ನ ಮಾಡಿದ್ರು ಅವರು ಎಸ್ಟಿ ಗೆ ಸೇರ್ಪಡೆ ಮಾಡಬೇಕಂತ ಪರಿವಾರ ತಳವಾರ ಅಂತ ಹೇಳಿ ಇದನ್ನ ಮಾಡಿದ್ರು ಆದರೂ ಇನ್ನೂ ಕೂಡ ನಮಗೆ ಈ ರಾಜ್ಯ ಸರ್ಕಾರ ಇದನ್ನ ಕೊಟ್ಟಿಲ್ಲ ಸರ್ಟಿಫಿಕೇಟ್ ಕೊಡಕ ತಾರತಮ್ಯ ಮಾಡಕತ್ತಿದ್ವಿ ಅದಕ್ಕೆ ನಾವು ಈಗ ಮೋದಿ ಅವರಿಗೆ ನೇರವಾಗಿ ಪತ್ರ ಬರೆಯಕತ್ತಿದ್ವಿ 1920 ಜನಸಂಖ್ಯೆ ಇರೋದು ನಮ್ಮದ ಈ ತಳವಾರ ಸಮಾಜ ಎಲ್ಲಿ ತಾಲೂಕದಾಗ ಎಲ್ಲ ಪ್ರತಿಯೊಂದು ಊರಿನಿಂದ ಕಳಸಕತ್ತಿದ್ವಿ ಎಲ್ಲಾ ತಾಲೂಕಾತು ನಮ್ಮ ಹಳ್ಳಿಗಳದಾತು ಎಲ್ಲಾ ಊರಿನಿಂದ ಕಳ್ಸಕತ್ತಿದ್ವಿ ಇದು ಎಸ್ಟಿ ಪ್ರಮಾಣ ಪತ್ರ ಕೊಡಬೇಕಂತ ಹೇಳಿ ಇದನ್ನ ಮಾಡಿದ್ವಿ ಮನುಷ್ಯನ್ ಕೇಂದ್ರ ಸರ್ಕಾರ ಕಳ್ಸದೆ ರಾಜ್ಯ ಸರ್ಕಾರ ಅವರು ಆಗೈತಿ ಆದೇಶ ಕೊಡವಲ್ರಿ ನಮಗ ತಹಸೀಲ್ದಾರು ಇಷ್ಟ ಕೊಡಬೇಕಂತ ಹೇಳಿ ಇದನ್ನ ಸಲ್ಲಿಸರು ಅರ್ಜಿ ಸಲ್ಲಿಸರು ನಿಮ್ಮದು ಬಂದಿಲ್ಲ ನಿಮ್ಮದು ಇನ್ನೂ ಆಗಿಲ್ಲ ಅಂತ ಹೇಳಿ ಇದನ್ನ ತಿರಕ್ ಸರ್ಕಾರ ಮಾಡತ್ತಾರ ಅದರ ಸಂಬಂಧ ಅಲ್ಲಿ ನಾವು ಲೆಟರ್ ಕಳ್ಸಕತ್ತಿದ್ವಿ ಅವ್ರ ಗಮನಕ್ಕೂ ತಂದದಿವ್ರಿ ಹೋಗಿ ಮನವಿ ಕೊಟ್ಟಿದೀವಿ ಎಲ್ಲಾ ಆಗೈತ್ರಿ ಸರ್ ಆದ್ರೂ ಕೂಡ ಇನ್ನೂ ನಮಗೆ ಸಿಗ್ತಾ ಇಲ್ಲ ಮಾಡಿಸ್ತೀವಿ ಇನ್ನು ಮುಂದಿನ ದಿನಮಾನದಾಗ ಮಾಡಿಸ್ತೀವಿ ಅಂದರು ಆದ್ರೆ ಇನ್ನೂ ಆಗಿಲ್ಲ ಮತ್ತೆ ಆದೇಶ ಮಾಡ್ರೂ ಆಗವಲ್ತು ನಮ್ದು ಸರ್ಟಿಫಿಕೇಟ್ ಕೊಡವಲ್ರು ತರಿಸಿಲ್ದಾರು ಮತ್ತೆ ಈಗ ಸದ್ಯ ಈಗ ಈ ನೌಕರಿಗೆ ಹುಡುಗರು ಸ್ಕೂಲ್ಗೆ ಎಲ್ಲಾ ಒಂದು ಕೆಲವೊಂದು ನಮ್ದು ಆಗಿ ಬಂದೈತೆ ಅಂದ್ರೆ ನಮಗ ಆಗವಲ್ತಾಗೈತಿ ಇನ್ನು ಅದರ ಸಂಬಂಧ ನಮ್ದು ಇದನ್ನ ಪತ್ರ ಚಳವಳಿ ಮಾಡ್ಬೇಕಂತ ಹೇಳಿ ಅನ್ಕೊಂಡದ್ದು ನಿಮ್ಮ ಹೆಸರು ತಮ್ಮಣ್ಣ ಶಿವಪ್ಪ ಮೀಶಿ ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.